वेलकम टू एम स्क्वेर ट्यूटोरियल फ्रेंड्स इंदिने वीडियो ना तिल्कोलोना डॉम गेट मत्ते सेट मेथड्स बग्गे अदक्को मोदलु नीवु इष्टवरेगु ई चानल ना सब्सक्राइब माडिल्ल अंद्रे प्लीज ई चानल ना सब्सक्राइब माडि हागु इदन्न शेर माडि नीवु जावास्क्रिप्ट ना पूर्तियागि तिल्कोबेकु अंद्रे ई प्ले लिस्ट अल्लि बरुव एल्ला वीडियोस ना तप्पदे वीक्षिसि बन्नि ईग नावु नोडोण सेट मत्ते गेट मेथड्स बग्गे ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಡಾಮ್ ಟಾರ್ಗೆಟಿಂಗ್ ಮೆಥಡ್ಸ್ ಅಂದ್ರೆ ಒಂದು ಎಚ್ಟಿಎಂಎಲ್ ಎಲಿಮೆಂಟ್ ನ ನಾವು ಯಾವ ಯಾವ ಮೆಥಡ್ಸ್ ಯಾವ ವಿಧಗಳಲ್ಲಿ ನಾವು ಅದನ್ನ ಟಾರ್ಗೆಟ್ ಮಾಡಬಹುದು ಅದಕ್ಕಾಗಿ ನಾರ್ಮಲ್ ಆಗಿ ನಾವು ತ್ರೀ ಮೆಥಡ್ಸ್ ನ ಯೂಸ್ ಮಾಡ್ತೀವಿ ಬೇರೆ ಮೆಥಡ್ಸ್ ಇದೆ ಅದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವ ಮೆಥಡ್ಸ್ ಯಾವ್ದು ಅಂದ್ರೆ ಬೈ ಐಡಿ ಐಡಿ ನ ಯೂಸ್ ಮಾಡಿ ಇನ್ನೊಂದು ಕ್ಲಾಸ್ ನೇಮ್ ನ ಯೂಸ್ ಮಾಡಿ ಇನ್ನೊಂದು ಟ್ಯಾಗ್ ನೇಮ್ ಈ ಮೂರನ್ನ ಯೂಸ್ ಮಾಡಿ ನಾವು ಒಂದು ಎಲಿಮೆಂಟ್ ನ ಟಾರ್ಗೆಟ್ ಮಾಡಬಹುದು ಇವಾಗ ಟಾರ್ಗೆಟ್ ಮಾಡಿದ್ವಿ ಡಾಕ್ಯುಮೆಂಟ್ ಡಾಮ್ ನ ಯೂಸ್ ಮಾಡಿ ಒಂದು ಎಲಿಮೆಂಟ್ ನ ನಾವು ಟಾರ್ಗೆಟ್ ಮಾಡಿದ ಮೇಲೆ ಏನೇನ್ ವ್ಯಾಲ್ಯೂಸ್ ನ ನಾವು ಅಲ್ಲಿಂದ ರೀಡ್ ಮಾಡಬಹುದು ಏನೇನ ನಾವು ಅದರಲ್ಲಿ ಚೇಂಜ್ ಮಾಡಬಹುದು ಅದರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಫಸ್ಟ್ ನಾವು ಏನೇನ್ ವ್ಯಾಲ್ಯೂನ ರೀಡ್ ಮಾಡಬಹುದು ಅಂದ್ರೆ ಏನೇನ್ ಗೆಟ್ ಮಾಡಬಹುದು ಇಲ್ಲಿ ಗೆಟ್ ಮತ್ತೆ ಸೆಟ್ ಎರಡು ಗೆಟ್ ಅಂದ್ರೆ ವ್ಯಾಲ್ಯೂನ ನಾವು ರೀಡ್ ಮಾಡೋದು ರೀಡ್ ಮಾಡಿ ನಮ್ಗೆ ಬೇಕಾದಾಗ ನಾವು ಅದನ್ನ ಡಿಸ್ಪ್ಲೇ ಮಾಡಬೇಕು ಏನ್ ನಮ್ಗೆ ಎಲ್ಲಿ ಯೂಸ್ ಆಗತ್ತೆ ಅಲ್ಲಿ ಯೂಸ್ ಮಾಡೋದು ಅದನ್ನ ಗೆಟ್ ಅಂತೀವಿ ಸೆಟ್ ಅಂದ್ರೆ ಆಲ್ರೆಡಿ ಇರುವ ವ್ಯಾಲ್ಯೂನ ನಾವು ಚೇಂಜ್ ಮಾಡೋದು ಇಲ್ಲ ಅದನ್ನ ರಿಮೂವ್ ಮಾಡೋದು ಅದನ್ನ ನಾವು ಸೆಟ್ ಅಂತ ಕರಿತೀವಿ ಇವಾಗ ನಾವು ಏನೇನ್ ಗೆಟ್ ಮಾಡಬಹುದು ಏನೇನ್ ವ್ಯಾಲ್ಯೂಸ್ ನ ರೀಡ್ ಮಾಡಬಹುದು ಡಾಮ್ ನ ಯೂಸ್ ಮಾಡಿವಿ ಅಂದ್ರೆ ಫಸ್ಟ್ HTML HTML ಅಂದ್ರೆ ಒಂದು ಟ್ಯಾಗ್ ಫಾರ್ ಎಕ್ಸಾಂಪಲ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಯೂಸ್ ಮಾಡಿ ನಾವು ಆ ಐ ಡಿ ಒಳಗಡೆ ಇರುವ ಏನೇನ್ HTML ಎಲಿಮೆಂಟ್ಸ್ HTML ಟ್ಯಾಗ್ಸ್ ಇದೆ ಅದನ್ನ ನಾವು ರೀಡ್ ಮಾಡಬಹುದು ನೆಕ್ಸ್ಟ್ ಟೆಕ್ಸ್ಟ್ ಅಂದ್ರೆ ಆ HTML ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಒಳಗಡೆ ನಾವು ಟೆಕ್ಸ್ಟ್ ಆಡ್ ಮಾಡಿರ್ತೀವಲ್ಲ ಆ ಟೆಕ್ಸ್ಟ್ ನ ನಾವು ರೀಡ್ ಮಾಡಬಹುದು ಇಲ್ಲಿ ಅದೇ ರೀತಿ ಅಟ್ರಿಬ್ಯೂಟ್ಸ್ ಒಂದು HTML ಎಲಿಮೆಂಟ್ಗೆ ಸಾರಿ ಒಂದು HTML ಟ್ಯಾಗ್ಗೆ ನಾವು ಏನಾದ್ರು ಅಟ್ರಿಬ್ಯೂಟ್ಸ್ ಕೊಟ್ಟಿದ್ರೆ ಆ ಅಟ್ರಿಬ್ಯೂಟ್ಸ್ ನ ನಾವು ರೀಡ್ ಮಾಡಬಹುದು ಏನೇನ್ ಅಟ್ರಿಬ್ಯೂಟ್ಸ್ ಇದೆ ಆ ಅಟ್ರಿಬ್ಯೂಟ್ಸ್ ಕೊಟ್ಟಿರೋ ವ್ಯಾಲ್ಯೂ ಏನು ಅದನ್ನ ಸಹ ನಾವು ರೀಡ್ ಮಾಡಬಹುದು ಈ ತ್ರೀ ವ್ಯಾಲ್ಯೂಸ್ ನ ನಾವು ರೀಡ್ ಮಾಡ್ತೀವಿ ಈಗ ಇದಕ್ಕಾಗಿ ಇರುವ ಬೇರೆ ಬೇರೆ ಮೆಥಡ್ಸ್ ಏನೇನಿದೆ ಆ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಗೆಟ್ ಮೆಥಡ್ಸ್ ಡಾಮ್ ಅಲ್ಲಿ ಗೆಟ್ ಮಾಡೋ ಮೆಥಡ್ಸ್ ಏನೇನಿದೆ ಅಂದ್ರೆ ನಾರ್ಮಲ್ ಆಗಿ ಬರೀ ಈ ಮೆಥಡ್ಸ್ ಎಲ್ಲ ಬೇರೆ ಮೆಥಡ್ಸ್ ಇದೆ ಹೆಚ್ಚಾಗಿ ನಾವು ಯೂಸ್ ಮಾಡೋ ಮೆಥಡ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಒಂದು ಇನ್ನರ್ ಟೆಕ್ಸ್ಟ್ ನ ನಾವು ಯೂಸ್ ಮಾಡ್ತೀವಿ ಟೆಕ್ಸ್ಟ್ ನ ಅದರ ಒಳಗಡೆ ಇರುವ ಡೇಟಾನ ನಾವು ರೀಡ್ ಮಾಡಕ್ಕೆ ಇನ್ನರ್ HTML ಇದನ್ನ ನಾವು ಯೂಸ್ ಮಾಡ್ತೀವಿ HTML ಟ್ಯಾಗ್ ಸಹಿತ ಜೊತೆಯಲ್ಲಿ ನಾವು ಡೇಟಾನ ರೀಡ್ ಮಾಡಕ್ಕೆ ಅದೇ ರೀತಿ ಗೆಟ್ ಅಟ್ರಿಬ್ಯೂಟ್ ಅಂದ್ರೆ HTML ಟ್ಯಾಗ್ಗೆ ಏನೇನ್ ಅಟ್ರಿಬ್ಯೂಟ್ಸ್ ಇದೆ ಅದರ ಬಗ್ಗೆ ರೀಡ್ ಮಾಡಕ್ಕೆ ಈ ಫೋರ್ ಗೆಟ್ ಅಟ್ರಿಬ್ಯೂಟ್ ನೋಡ್ ಗೆಟ್ ಅಟ್ರಿಬ್ಯೂಟ್ ನೇಮ್ ಅಟ್ರಿಬ್ಯೂಟ್ಸ್ ಈ ಎಲ್ಲಾ ಮೆಥಡ್ಸ್ ಸಹ ನಾವು ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ನ ನಾವು ರೀಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ನೋಡೋಣ ಇವಾಗ ಮುಂದೆ ಅದೇ ರೀತಿ ಸೆಟ್ ವ್ಯಾಲ್ಯೂ ಸೆಟ್ ಮೆಥಡ್ಸ್ ಅಲ್ಲಿ ನೋಡಿದಾಗ ಇದರಲ್ಲೂ ಸಹ ಇನ್ನರ್ ಟೆಕ್ಸ್ಟ್ ಇದೆ ಇನ್ನರ್ HTML ಇದೆ ಸೆಟ್ ಅಟ್ರಿಬ್ಯೂಟ್ ಅಟ್ರಿಬ್ಯೂಟ್ ರಿಮೂವ್ ಅಟ್ರಿಬ್ಯೂಟ್ಸ್ ಈ ಮೆಥಡ್ಸ್ ನ ನಾವು ಯೂಸ್ ಮಾಡ್ತೀವಿ ವ್ಯಾಲ್ಯೂನ ಸೆಟ್ ಮಾಡಕ್ಕೆ ಈಗ ಬನ್ನಿ ಪ್ರಾಕ್ಟಿಕಲ್ ಆಗಿ ನಾವು ನೋಡೋಣ ಒಂದೊಂದಾಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ ನಾನು ಒಂದು HTML ಪೇಜ್ ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಇದರ ಔಟ್ಪುಟ್ ಸಿಂಪಲ್ ಆಗಿ ಒಂದು ಪೇಜ್ ನೀವು ನೋಡಬಹುದು ಇದರಲ್ಲಿ ನಾವು ಡಿಫ್ರೆಂಟ್ ಟ್ಯಾಗ್ಸ್ ಯೂಸ್ ಮಾಡಿದೀವಿ ಪ್ರತಿಯೊಂದು ಟ್ಯಾಗ್ಗೂ ನಾನು ಐ ಡಿ ಕೊಟ್ಟಿದ್ದೀವಿ ಕ್ಲಾಸ್ ನೇಮ್ ಕೊಟ್ಟಿದ್ದೀವಿ ಅದೇ ರೀತಿ ಕೆಲವು ಅಟ್ರಿಬ್ಯೂಟ್ ಸಹ ನಾನು ಕೊಟ್ಟಿದ್ದೀನಿ ಇಲ್ಲಿ ಅದನ್ನ ನಾವು ಮುಂದೆ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೋಡಕ್ಕೆ ಈಗ ಬನ್ನಿ ಯಾವ ರೀತಿ ನಾವು ಗೆಟ್ ವ್ಯಾಲ್ಯೂನ ಯೂಸ್ ಮಾಡಬೇಕು ಅಂತ ಜಾವಾ ಸ್ಕ್ರಿಪ್ಟ್ ಒಳಗಡೆ ಟಾರ್ಗೆಟ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಇಲ್ಲ ಗೆಟ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್ ಗೆಟ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಅಂತ ಇವಾಗ ನಾವು ಯೂಸ್ ಮಾಡೋಣ ಗೆಟ್ ಎಲಿಮೆಂಟ್ ಬೈ ಐ ಡಿ ಯೂಸ್ ಮಾಡಿದ್ವಿ ಇದು ಟಾರ್ಗೆಟ್ ಮಾಡ್ತಾ ಇದೀವಿ ಯಾವ ಐಡಿಗೆ ನಾವು ಟಾರ್ಗೆಟ್ ಮಾಡಬೇಕು ಡಬಲ್ ಕೊಟೇಶನ್ ಒಳಗಡೆ ಆ ಟ್ಯಾಗ್ ಐ ಡಿ ನೇಮ್ ಕೊಡ್ಬೇಕು ಫಾರ್ ಎಕ್ಸಾಂಪಲ್ ಮೇನ್ ಇದು DIV ಕಂಟೈನರ್ ಇದೆ ಅಲ್ಲ ಕಂಟೈನರ್ ಈ ಐ ಡಿ ನ ನಾವು ಇಲ್ಲಿ ಯೂಸ್ ಮಾಡೋಣ ಗೆಟ್ ಎಲಿಮೆಂಟ್ ಬೈ ಐ ಡಿ ಕಂಟೈನರ್ ಡಾಟ್ ಇನ್ನರ್ HTML ಇನ್ನರ್ ಫಸ್ಟ್ ಇನ್ನರ್ ಟೆಕ್ಸ್ಟ್ ನೋಡೋಣ ನಾವು ಇನ್ನರ್ HTML ಓಕೆ ಇನ್ನರ್ HTML ಅಂದ್ರೆ
ಇದು ಟಾರ್ಗೆಟ್ ಮಾಡ್ತಾ ಇದೀವಿ ಇಲ್ಲಿ ವ್ಯಾಲ್ಯೂನ ರೀಡ್ ಮಾಡೋಕ್ಕೆ ಇನ್ನರ್ ಡಾಟ್ ಇನ್ನರ್ ಎಚ್ ಟಿ ಎಮ್ ಎಲ್ ಇದನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಇದನ್ನ ನಾವು ಒಂದು ವೇರಿಯೇಬಲ್ ಅಲ್ಲಿ ಸೇವ್ ಮಾಡೋಣ. ವೇರಿಯೇಬಲ್ ಫಾರ್ ಎಕ್ಸಾಂಪಲ್ ಇ ಅಂತ ಕೊಡ್ತಾ ಇದ್ದೀನಿ ನಾನು. ಇಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಇನ್ನರ್ ಎಚ್ ಟಿ ಎಮ್ ಎಲ್. ಇದನ್ನ ನಾವು ಒಂದು ಅಲರ್ಟ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಮಾಡೋಣ. ಅಲರ್ಟ್ ಒಳಗಡೆ ಇ ಇವಾಗ ನೋಡೋಣ ಇದರ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೇವ್ ಮಾಡ್ತಾ ಇದ್ದೀನಿ. ರಿಫ್ರೆಶ್ ಮಾಡಿದಾಗ ಪೇಜ್ ನ ರಿಫ್ರೆಶ್ ಮಾಡಿದ್ರೆ ನೋಡಿ ಅಲರ್ಟ್ ಬಾಕ್ಸ್ ಬಂತು. ಇಲ್ಲಿ ನಾವ್ ಏನ್ ಮಾಡಿದೀವಿ ಇದ್ರ ಒಳಗಡೆ ಅಂದ್ರೆ ಒಂದು ಗೆಟ್ ಎಲಿಮೆಂಟ್ ಬೈ ಐ ಡಿ ಈ ಮೆಥಡ್ ನ ಯೂಸ್ ಮಾಡಿ ಕಂಟೈನರ್ ಅನ್ನೋ ಐ ಡಿ ಒಳಗಡೆ ಇರುವ ಎಚ್ ಟಿ ಎಮ್ ಎಲ್ ಸಹಿತ ಇನ್ನರ್ ಎಚ್ ಟಿ ಎಮ್ ಎಲ್ ಅನ್ನೋದು ಒಂದು ಮೆಥಡ್ ವ್ಯಾಲ್ಯೂನ ಗೆಟ್ ಮಾಡಕ್ಕೆ ಇದು ಗೆಟ್ ಮಾಡ್ತಾ ಇದೀವಿ. ಇದು ಮಾಡಿದಾಗ ನಾವ್ ಏನೇನು ಔಟ್ಪುಟ್ ಬರ್ತಾ ಇದ್ ನೋಡಿ ಎಚ್ ಟಿ ಎಮ್ ಎಲ್ ಅದ್ರ ಒಳಗಡೆ ಏನೇನಿದೆ ಕಂಪ್ಲೀಟ್ ಡೇಟಾ ಇಲ್ಲಿ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಕಂಪ್ಲೀಟ್ ಡೇಟಾ ವಿತ್ ಎಚ್ ಟಿ ಎಮ್ ಎಲ್ ಟ್ಯಾಗ್ ಸಹಿತ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ ನೋಡಿ. ನೀವು ಇದರಲ್ಲಿ ಈ ಪೇಜ್ ಅಲ್ಲಿ ಸಹ ನೋಡಬಹುದು ಇಲ್ಲಿಂದ ಡಿ ಐ ಐ ಡಿ ಕಂಟೈನ್ ಇದ್ರ ಒಳಗಡೆ ಇಂದ ಇಲ್ಲಿಂದ ಹಿಡಿದು ಇದು ಕಂಪ್ಲೀಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಕಂಪ್ಲೀಟ್ ಇಲ್ಲಿಂದ ನೋಡಿ ಕ್ಲಾಸಿಸ್ ಟಾಪ್ ಇಲ್ಲಿಂದ ಕಂಪ್ಲೀಟ್ ಡಿಸ್ಪ್ಲೇ ಆಗ್ತಾ ಇದೆ. ಇದು ಇನ್ನರ್ ಎಚ್ ಟಿ ಎಮ್ ಎಲ್ ನಾವು ರೀಡ್ ಮಾಡಕ್ಕೆ. ನಮ್ಗೆ ಟ್ಯಾಗ್ಸ್ ಬೇಡ, ಬರೀ ನಾವು ಅದ್ರ ಒಳಗಡೆ ಇರೋ ಡೇಟಾ ಮಾತ್ರ ಡಿಸ್ಪ್ಲೇ ಮಾಡಬೇಕು. ಅದಕ್ಕಾಗಿ ಯೂಸ್ ಮಾಡ್ತೀವಿ ಇನ್ನರ್ ಟೆಕ್ಸ್ಟ್ ಅಂತ. ಇಲ್ಲಿ ನೀವು ನೋಡಬಹುದು ಇನ್ನರ್ ಆದ್ಮೇಲೆ ಎಚ್ ಟಿ ಎಮ್ ಎಲ್ ಕಂಪ್ಲೀಟ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು. ನೀವು ನೆನಪಿಟ್ಕೋಬೇಕು. ಬೇರೆದ್ರಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಬರುತ್ತೆ, ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್. ಇನ್ನರ್ ಟೆಕ್ಸ್ಟ್ ಇವಾಗ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ಯಾವ ರೀತಿ ಬರುತ್ತೆ ಅಂತ. ನೋಡಿ ಬರೀ ಅದ್ರ ಒಳಗಡೆ ಇರೋ ಡೇಟಾ ಮಾತ್ರ ಬರ್ತಾ ಇದೆ, ಯಾವುದೇ ರೀತಿಯ ಟ್ಯಾಗ್ ನಮ್ಗೆ ಡಿಸ್ಪ್ಲೇ ಆಗಲ್ಲ. ಇದು ಡಿಫ್ರೆನ್ಸ್ ಇನ್ನರ್ ಎಚ್ ಟಿ ಎಮ್ ಎಲ್ ಮತ್ತೆ ಇನ್ನರ್ ಟೆಕ್ಸ್ಟ್ ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನಂದ್ರೆ ಇನ್ನರ್ ಎಚ್ ಟಿ ಎಮ್ ಎಲ್ ನಾವು ಯೂಸ್ ಮಾಡಿದ್ರೆ ಟ್ಯಾಗ್ ಸಹಿತ ಬರುತ್ತೆ, ಟ್ಯಾಗು ಬರುತ್ತೆ ಅದರಲ್ಲಿ. ಬರೀ ಟೆಕ್ಸ್ಟ್ ನಮ್ಗೆ ಬರೀ ಟೆಕ್ಸ್ಟ್ ಬೇಕು, ಬರೀ ಟೆಕ್ಸ್ಟ್ ಮಾತ್ರ ಬರ್ತಾ ಇದೆ. ಇದು ಇನ್ನರ್ ಡಾಟ್ ಟೆಕ್ಸ್ಟ್ ಯಾವ ರೀತಿ ಯೂಸ್ ಮಾಡೋದು ಅರ್ಥ ಆಗಲ್ಲ ಫ್ರೆಂಡ್ಸ್. ಇದೇ ರೀತಿ ಗೆಟ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್ ಗೆಟ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಯೂಸ್ ಮಾಡಿ ಸಹ ನಾವು ಮಾಡಬಹುದು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡಿದಾಗ ಸಾರಿ ಗೆಟ್ ವ್ಯಾಲ್ಯೂಸ್ ಅಲ್ಲಿ ಆಟ್ರಿಬ್ಯೂಟ್ ಬಗ್ಗೆ ನೋಡೋಣ ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಆಟ್ರಿಬ್ಯೂಟ್ ಅಂದ್ರೆ ನಿಮ್ಗೆ ಏನಂತ ಗೊತ್ತಿಲ್ಲ ಅಂದ್ರೆ ನಾನು ಸಿ ಎಸ್ ಎಸ್ ಟ್ಯುಟೋರಿಯಲ್ ಅಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ, ಅದರಲ್ಲಿ ಹೋಗಿ ನೀವು ತಿಳ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೊಂದಿದೆ ಡಿ ಐ ವಿ ಅನ್ನೋದು ಟ್ಯಾಗ್, ಇದರ ಒಳಗಡೆ ನಾವು ಐ ಡಿ ಇಸ್ಗಳು ಕೊಟ್ಟಿದೀವಲ್ಲ, ಇದು ಒಂದು ಐ ಡಿ ಅನ್ನೋದು ಒಂದು ಇಲ್ಲಿ ಆಟ್ರಿಬ್ಯೂಟ್. ಅದೇ ರೀತಿ ಕ್ಲಾಸ್ ಇದು ಸಹ ಒಂದು ಆಟ್ರಿಬ್ಯೂಟ್. ಇದರಲ್ಲಿ ಸ್ಟೈಲ್ ಇದು ಒಂದು ಆಟ್ರಿಬ್ಯೂಟ್. ಹೆಚ್ ರೆಫರೆನ್ಸ್ ಇದು ಒಂದು ಆಟ್ರಿಬ್ಯೂಟ್. ಈ ರೀತಿ ಆಟ್ರಿಬ್ಯೂಟ್ಸ್ ಈ ಆಟ್ರಿಬ್ಯೂಟ್ಸ್ ನ ನಾವು ರೀಡ್ ಮಾಡಬೇಕು ಇವಾಗ. ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಈ ಮೆಥಡ್ಸ್ ನ. ಇವಾಗ ಮೆಥಡ್ಸ್ ಯೂಸ್ ಮಾಡೋಣ. ಸೇಮ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಕಂಟೈನರ್ ಅಲ್ಲೇ ಒಂದ್ ಮೆಥಡ್ ಇವಾಗ ನಾವು ನೋಡೋಣ. ಗೆಟ್ ಆಟ್ರಿಬ್ಯೂಟ್ ಗೆಟ್ ಆಟ್ರಿಬ್ಯೂಟ್ ಕೊಟ್ಟು ಇದರ ಒಳಗಡೆ ಯಾವ ಆಟ್ರಿಬ್ಯೂಟ್ ನಮ್ಗೆ ಬೇಕು ಆಟ್ರಿಬ್ಯೂಟ್ ನ ನೇಮ್ ಕೊಡ್ಬೇಕು ನಾವು ಇವಾಗ ಈ ಕಂಟೈನರ್ ಈ ಟ್ಯಾಗ್ ಒಳಗಡೆ ಈ ಕಂಟೈನರ್ ಈ ಟ್ಯಾಗ್ ಇದೇ ಟ್ಯಾಗ್ ನಾವು ನೋಡಿ ಇದರ ಒಳಗಡೆ ಬರೀ ಒಂದೇ ಒಂದು ಇಲ್ಲಿ ಆಟ್ರಿಬ್ಯೂಟ್ ಇರುತ್ತೆ. ಆ ಆಟ್ರಿಬ್ಯೂಟ್ ಐ ಡಿ ಆ ನೇಮ್ ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಗೆಟ್ ಆಟ್ರಿಬ್ಯೂಟ್ ಐ ಡಿ. ಸೇವ್ ಮಾಡಿ ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಕಂಟೈನರ್ ಅದರ ಆ ಆಟ್ರಿಬ್ಯೂಟ್ ನ ನೇಮ್ ನಾವ್ ಏನ್ ಕೊಟ್ಟಿದೀವಿ ಕಂಟೈನರ್ ಅಂತ ಅದು ಬಂದಿದೆ. ಫಾರ್ ಎಕ್ಸಾಂಪಲ್ ಅದು ಬೇಡ, ಬೇರೆದ್ ನಾವು ನೋಡೋಣ. ಇದರಲ್ಲೇ ಒಂದು ಬೇರೆ ಆಟ್ರಿಬ್ಯೂಟ್ ನಾವು ಯೂಸ್ ಮಾಡೋಣ ಇದ್ರ ಒಳಗಡೆ ಐ ಡಿ. ಇದಕ್ಕೆ ಇನ್ನೊಂದು ಕ್ಲಾಸ್ ಸಹ ನಾವು ಕೊಡೋಣ. ಕ್ಲಾಸ್ ಈಸ್ ಈಕ್ವಲ್ ಟು ನೇಮ್ ನಾವು ಕೊಡೋಣ ಡೆಮೋ ಅಂತ ನೇಮ್ ಕೊಡ್ತಾ ಇದ್ದೀನಿ ನಾನು ಡೆಮೋ. ಸೇಮ್ ಇವಾಗ ಈ ಕೋಡ್ ಒಳಗಡೆ ಬಂದು ನಾವು ನಮ್ಗೆ ಐ ಡಿ ಬದಲು ಕ್ಲಾಸ್ ಅಂತ ಕೊಡ್ತಾ ಇದ್ದೀನಿ ಕ್ಲಾಸ್. ನೋಡಿ ಮೊದಲು ಗೆಟ್ ಎಲಿಮೆಂಟ್ ಬೈ ಐ ಡಿ ಈ ಗೆಟ್ ಎಲಿಮೆಂಟ್ ಬೈ ಐ ಡಿ ಈ ಕಂಟೈನರ್ ಅನ್ನೋ ಐ ಡಿ ಒಳಗಡೆ ಇರುವ ಆಟ್ರಿಬ್ಯೂಟ್ಸ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಆ ಆಟ್ರಿಬ್ಯೂಟ್ಸ್ ಅಲ್ಲಿ ಕ್ಲಾಸ್ ಅನ್ನೋ ಆಟ್ರಿಬ್ಯೂಟ್ ನ ನಾನು ನೇಮ್ ಕೊಟ್ಟಿದ್ದೀನಿ ಕ್ಲಾಸ್ ಅನ್ನೋದು. ಈ ಆಟ್ರಿಬ್ಯೂಟ್ಗೆ ಏನ್ ನೇಮ್ ನಾವು ಕೊಟ್ಟಿದ್ದೀವಿ ಆ ನೇಮ್ ನ ನಾವಿಲ್ಲಿ ನೋಡ್ಬೋದು. ಇವಾಗ ನೋಡಿ ಡೆಮೋ ಅಂತ ನೇಮ್ ಕೊಟ್ಟಿದ್ದೀನಿ, ಆ ನೇಮ್ ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ಆಪ್ಷನ್ ಇದೆ, ನಾವು ಗೆಟ್ ಆಟ್ರಿಬ್ಯೂಟ್ ನೋಡ್ ಗೆಟ್ ಆಟ್ರಿಬ್ಯೂಟ್ ನೋಡ್ ಅಂತ
ಇದು ಕೊಡೋಣ, ಇದು ಕೊಟ್ಟಾಗ ಏನ್ ಬರುತ್ತೆ ಅಂತ ನಿಮ್ಗೆ ನೋಡ್ಬೋದು ಇಲ್ಲಿ ಗೆಟ್ ಅಟ್ರಿಬ್ಯೂಟ್ ನೋಡ್ ಅಂತ. ನಾರ್ಮಲ್ ನೋಡ್ ಅಂದ್ರೆ ಇದು ಆಬ್ಜೆಕ್ಟ್ ರೀತಿ ತಗೊಳತ್ತೆ, ಅದಕ್ಕಾಗಿ ಅಲರ್ಟ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ. ಆಬ್ಜೆಕ್ಟ್ ಯಾವ ರೀತಿ ವರ್ಕ್ ಆಗೋದು ಅದರ ಬಗ್ಗೆ ನಾನು ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇದನ್ನ ಕನ್ಸೋಲ್ ಲಾಗ್ ಒಳಗಡೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ. ಕನ್ಸೋಲ್ ಲಾಗ್ ಅಂದ್ರೆ ಏನು ಅದರ ಬಗ್ಗೆ ಸಹ ಒಂದು ವಿಡಿಯೋ ಮಾಡ್ತೀನಿ. ಇನ್ಸ್ಪೆಕ್ಟ್ ಎಲಿಮೆಂಟ್ ಒಳಗಡೆ ಹೋದ್ರೆ ಇನ್ಸ್ಪೆಕ್ಟ್ ಎಲಿಮೆಂಟ್ ಕೊಟ್ಟಾಗ ಇಲ್ಲಿ ನಮ್ಗೆ HTML ಡಾಕ್ಯುಮೆಂಟ್ ಓಪನ್ ಆಗತ್ತೆ. ಅದರಲ್ಲಿ ಏನೇನು ಡಿಫ್ರೆಂಟ್ ಆಪ್ಷನ್ಸ್ ಇದೆ, ಆಪ್ಷನ್ಸ್ ಅಲ್ಲಿ ಒಂದು ಕನ್ಸೋಲ್ ಅನ್ನೋ ಒಂದು ಆಪ್ಷನ್ ಸಹ ಬರುತ್ತೆ. ಈ ಕನ್ಸೋಲ್ ಅಲ್ಲಿ ಕೊಟ್ರೆ ನಾವು ಇವಾಗ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಆಪ್ಷನ್ ಬರುತ್ತೆ ಕ್ಲಾಸ್ ಇಸ್ ಈಕ್ವಲ್ ಟು ಡೆಮೋ. ಇಲ್ಲಿ ನೀವು ನೋಡಬಹುದು ಗೆಟ್ ಅಟ್ರಿಬ್ಯೂಟ್ ನೋಡ್ ಅಂದ್ರೆ ಈ ನೇಮ್ ಸಹ ಬರುತ್ತೆ, ಅಟ್ರಿಬ್ಯೂಟ್ ನೇಮ್ ಪ್ಲಸ್ ಅದರ್ ವ್ಯಾಲ್ಯೂ ಎರಡೂ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಐಡಿ ಕೊಡ್ತೀನಿ, ಇಲ್ಲಿ ಐಡಿ ಕೊಡ್ತೀನಿ. ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಕನ್ಸೋಲ್ ಒಳಗಡೆ ಕ್ಲಾಸ್ ಡೆಮೋ ಇದೆ ಅಲ್ಲ, ಇದು ಚೇಂಜ್ ಆಗಿ ಐಡಿ ಇಸ್ ಈಕ್ವಲ್ ಟು ಕಂಟೈನರ್, ಐಡಿ ಇಸ್ ಈಕ್ವಲ್ ಟು ಕಂಟೈನರ್. ಅದೇ ರೀತಿ ಅದಿಲ್ಲ ಬೇರೆ ನೋಡಬಹುದು, ಐಡಿ ಇಲ್ಲಿ ಐಡಿ ಇಸ್ ಈಕ್ವಲ್ ಟು ಮೇನ್, ಇದನ್ನ ನಾವು ಚೇಂಜ್ ಮಾಡೋಣ. ಇದರ ಬಗ್ಗೆ ನೋಡೋಣ, ಗೆಟ್ ಎಲಿಮೆಂಟ್ ಬೈ ಐಡಿ ಮೇನ್ ಇದರ ಒಳಗಡೆ ಕೊಡ್ತಾ ಇದ್ದೀನಿ ನಾನು ಇವಾಗ ಐಡಿ ಅಂತ. ಇವಾಗ ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ಐಡಿ ಇಸ್ ಈಕ್ವಲ್ ಟು ಮೇನ್. ಇಲ್ಲ ಬೇರೆ ಏನಿದೆ ಅದರ ಒಳಗಡೆ ನಾವು ಏನ್ ಕೊಟ್ಟಿದೀವಿ, ಸ್ಟೈಲ್ ಅನ್ನು ಅಟ್ರಿಬ್ಯೂಟ್ ಕೊಟ್ಟಿದೀವಿ, ಸ್ಟೈಲ್ ಅದನ್ನ ಕೊಡೋಣ. ಸ್ಟೈಲ್ ಅಟ್ರಿಬ್ಯೂಟ್ ನೇಮ್ ಸ್ಟೈಲ್ ಇದೆ, ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಸ್ಟೈಲ್ ಇಸ್ ಈಕ್ವಲ್ ಟು ಬಾರ್ಡರ್. ಅಟ್ರಿಬ್ಯೂಟ್ ನೇಮ್ ಪ್ಲಸ್ ಅದರ ವ್ಯಾಲ್ಯೂ ಎರಡೂ ಸಹ ಇದರ ಒಳಗಡೆ ಬರ್ತಾ ಇದೆ. ಈ ರೀತಿ ಇಲ್ದಿರಾ ಇನ್ನೊಂದು ಆಪ್ಷನ್ ಇದೆ, ನಮ್ಗೆ ಡೈರೆಕ್ಟ್ ಆಗಿ ಅಟ್ರಿಬ್ಯೂಟ್ಸ್ ಅಂತ ಕೊಡೋಣ. ಈ ಸ್ಟೈಲ್ ಇದೇನ್ ನಮ್ಗೆ ಬೇಡ, ಡೈರೆಕ್ಟ್ ಆಗಿ ನಾನು ಕೊಡ್ತಾ ಇದ್ದೀನಿ ಅಟ್ರಿಬ್ಯೂಟ್ಸ್. ಇದನ್ನ ಈ ಮೆಥಡ್ ನ ಯೂಸ್ ಮಾಡಿದಾಗ ಏನ್ ಬರುತ್ತೆ ಅಂತ ನೀವು ನೋಡ್ಬೋದು. ನೋಡಿ ಅಟ್ರಿಬ್ಯೂಟ್ಸ್ ಅಂತ ನೇಮ್ ಕೊಟ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಆಬ್ಜೆಕ್ಟ್ ಬರ್ತಾ ಇದೆ, ಒಂದು ಅರೇ ರೀತಿ. ಅದರಲ್ಲಿ ಇದು ತೋರಿಸ್ತಾ ಇದೆ ಝೀರೋ ಫಸ್ಟ್ ಅಟ್ರಿಬ್ಯೂಟ್ ನೇಮ್ ಐಡಿ ಇದೆ, ಸೆಕೆಂಡ್ ಅಟ್ರಿಬ್ಯೂಟ್ ನೇಮ್ ಸ್ಟೈಲ್ ಇದೆ, ಥರ್ಡ್ ಅಟ್ರಿಬ್ಯೂಟ್ ನೇಮ್ ಐಡಿ ಇದೆ. ಈ ರೀತಿ ಅದರಲ್ಲಿ ಒಳಗಡೆ ಇರೋ ಏನೇನು ಆಪ್ಷನ್ ಇದೆ, ಎರಡೇ ಅಟ್ರಿಬ್ಯೂಟ್ ಇರೋದು ಇಲ್ಲಿ ನೋಡಿ, ಝೀರೋ ಒನ್, ಲೆಂತ್ ಎಷ್ಟಿದೆ ಟೂ, ಅಂದ್ರೆ ಬರೀ ಟೂ ಅಟ್ರಿಬ್ಯೂಟ್ಸ್ ಇದೆ ಅಂತ. ಚೈನ್ ಮಾಡೋಣ ನಾವು ಇದನ್ನ, ಇನ್ನೊಂದು ಹೊಸ ಅಟ್ರಿಬ್ಯೂಟ್ ಆಡ್ ಮಾಡೋಣ ಇದರ ಒಳಗಡೆ. ಫಾರ್ ಎಕ್ಸಾಂಪಲ್ ನಾನು ಕ್ಲಾಸ್ ಅಂತ ಕೊಡ್ತೀನಿ, ಕ್ಲಾಸ್ ಇಸ್ ಈಕ್ವಲ್ ಟು ಏನೋ ಒಂದು ನೇಮ್ ಕೊಡೋಣ, ಮೆನು ಅಂತ ನೇಮ್ ಕೊಡ್ತಾ ಇದ್ದೀನಿ. ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು ತ್ರೀ ಬರುತ್ತೆ, ಒಂದು ಐಡಿ ಸ್ಟೈಲ್ ಇನ್ನೊಂದು ಕ್ಲಾಸ್. ಇದರಲ್ಲಿ ಕಂಪ್ಲೀಟ್ ಝೀರೋ ಒನ್ ಟೂ ನೆಕ್ಸ್ಟ್ ಲೆಂತ್ ಎಷ್ಟಿದೆ ಅಷ್ಟು ಬರ್ತಾ ಇದೆ. ಇಲ್ಲ ನಮ್ಗೆ ಪರ್ಟಿಕ್ಯುಲರ್ ಒನ್, ಇಲ್ಲಿ ಅರ್ಥ ಆಯ್ತಲ್ಲ, ಒಂದು ಅರೇ ರೀತಿ ಬಂದಿದೆ ಝೀರೋ ಒನ್ ಟೂ ಅಂತ, ತ್ರೀ ಇದೆ ನಮ್ಗೆ, ಬರೀ ಸೆಕೆಂಡ್ ಒನ್ ಸ್ಟೈಲ್ದು ಮಾತ್ರ ಬೇಕು. ಅದರ ನಂಬರ್ ಎಷ್ಟಿದೆ ಅರೇ ಒನ್, ಅದನ್ನ ನಾವು ಇಲ್ಲಿ ಕೊಟ್ಟಾಗ ನಾವು ಅಟ್ರಿಬ್ಯೂಟ್ಸ್ ಒನ್ ಅಂತ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಬರೀ ಅದು ಒಂದು ಮಾತ್ರ ಇಲ್ಲಿ ಬರುತ್ತೆ. ನೀವು ಸ್ಟೈಲ್ ಇಸ್ ಈಕ್ವಲ್ ಟು ಬಾರ್ಡರ್, ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಜಾಸ್ತಿ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಮುಂದಿನ ವಿಡಿಯೋಸ್ ಅಲ್ಲಿ ನಾವು ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಇದರಲ್ಲಿ ಏನಾದ್ರು ಕನ್ಫ್ಯೂಸ್ ಇದ್ರು ಸಹ ಜಸ್ಟ್ ಅಟ್ರಿಬ್ಯೂಟ್ ನ ಇಲ್ಲಿ ಯೂಸ್ ಮಾಡೋ ಮೆಥಡ್ಸ್ ಯಾವುದು ಅದನ್ನ ಮಾತ್ರ ನೀವು ತಿಳ್ಕೊಳ್ಳಿ. ಮೆಥಡ್ ಒನ್ ಇದೆ, ಒನ್ ಇನ್ನೊಂದ್ ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೊಂದೇ ಇನ್ನರ್ ಡಾಟ್ ಎಚ್ ಟಿ ಎಮ್ ಎಲ್, ಇನ್ನರ್ ಡಾಟ್ ಎಚ್ ಟಿ ಎಮ್ ಎಲ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ, ಕನ್ಸೋಲ್ ಅಲ್ಲೇ ತೋರಿಸ್ತೀನಿ ನಿಮ್ಗೆ. ಇನ್ನರ್ ಡಾಟ್ ಎಚ್ ಟಿ ಎಮ್ ಎಲ್ ಯೂಸ್ ಮಾಡಿದಾಗ ಇದರ ಒಳಗಡೆ ಗೆಟ್ ಎಲಿಮೆಂಟ್ ಬೈ ಐಡಿ, ಈ ಐಡಿ ಯಾವುದು ಮೇನ್, ಈ ಐಡಿ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಕ್ಲೋಸ್ ಆಗ್ತಾ ಇದೆ. ಇದರ ಒಳಗಡೆ ಏನೇನ್ ಡೇಟಾ ನಾವ್ ಆಡ್ ಮಾಡಿದೀವಿ ಅದೆಲ್ಲ ಕಂಪ್ಲೀಟ್ ಇಲ್ಲಿ ನಮ್ಗೆ ತೋರಿಸುತ್ತೆ. ನೋಡಿ ಅದರ ಒಳಗಡೆ ಎಚ್ ಟಿ ಎಮ್ ಎಲ್ ಟ್ಯಾಗ್ಸ್ ಜೊತೆಯಲ್ಲಿ ತೋರಿಸುತ್ತೆ. ಎಚ್ ಟಿ ಎಮ್ ಎಲ್ ಟ್ಯಾಗ್ ಸಹ ಫಸ್ಟ್ ಡಿ ಎ ಕ್ಲಾಸ್ ಕಂಟೆಂಟ್ ಇಲ್ಲಿ ನೋಡ್ಬೋದು, ಕಂಟೆಂಟ್ ಇದೆ, ಆದ್ಮೇಲೆ ಪ್ಯಾರಾಗ್ರಾಫ್ ಇದೆ, ಇಮೇಜ್ ಇದೆ, ಆಮೇಲೆ ಇನ್ನೊಂದ್ ಪಿ ಟ್ಯಾಗ್ ಇದೆ. ಇಷ್ಟು ಇಷ್ಟೊಂದು ಟ್ಯಾಗ್ ಸಹ ನಾವು ಇಲ್ಲಿ ಯೂಸ್ ಮಾಡ್ಬೋದು, ಸಾರಿ ಅಷ್ಟು ಸಹ ಡಿಸ್ಪ್ಲೇ ಆಗತ್ತೆ ಇನ್ನರ್ ಎಚ್ ಟಿ ಎಮ್ ಎಲ್ ಯೂಸ್ ಮಾಡಿದಾಗ. ಇಲ್ಲ ನಮ್ಗೆ ಬರೀ ಟೆಕ್ಸ್ಟ್ ಮಾತ್ರ ಬೇಕು, ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಇನ್ನರ್ ಟೆಕ್ಸ್ಟ್.
ಇನ್ನರ್ ಟೆಕ್ಸ್ಟ್ ಕೊಟ್ಟಾಗ ಇಲ್ಲಿ ನೀವು ನೋಡಬಹುದು ಬರೀ ಟೆಕ್ಸ್ಟ್ ಮಾತ್ರ ಬರುತ್ತೆ, ಬರೀ ಟೆಕ್ಸ್ಟ್ ಪ್ಯಾರಾಗ್ರಾಫ್ ಒನ್, ಅದ್ರ ಒಳಗಡೆ ಇರೋ ಡೇಟಾ, ಟ್ಯಾಗ್ ನೇಮ್ಸ್ ಏನು ಬರಲ್ಲ. ಇದು ಈ ಮೆಥಡ್ಸ್ ಡೇಟಾನ ನಾವು ಗೆಟ್ ಮಾಡಕ್ಕೆ, ಆಟ್ರಿಬ್ಯೂಟ್ಸ್ ಬಗ್ಗೆ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಒಂದಿದೆ ಆಟ್ರಿಬ್ಯೂಟ್, ಓಕೆ, ಆಟ್ರಿಬ್ಯೂಟ್ಸ್ ಅಂತ. ಬರೀ ಆಟ್ರಿಬ್ಯೂಟ್ಸ್ ಕೊಟ್ಟಾಗ ನಾವು ಅದ್ರ ಒಳಗಡೆ ಏನೇನ್ ಆಟ್ರಿಬ್ಯೂಟ್ಸ್ ಇದೆ, ಕಂಪ್ಲೀಟ್ ಆಟ್ರಿಬ್ಯೂಟ್ಸ್ ಇಲ್ಲಿ ತೋರಿಸುತ್ತೆ. ಪರ್ಟಿಕ್ಯುಲರ್ ಒನ್ ಬೇಕು, ಫಾರ್ ಎಕ್ಸಾಂಪಲ್ ಸೆಕೆಂಡ್ ಒನ್ ನಮ್ಗೆ ಬೇಕು, ಸೆಕೆಂಡ್ ಅದರ ನಂಬರ್ ಎಷ್ಟಿದೆ ಅದು ಕೊಟ್ಟಾಗ ಸೆಕೆಂಡ್ ಒನ್ ಇಲ್ಲಿ ಬರುತ್ತೆ. ಸೆಕೆಂಡ್ ಒನ್ ಕ್ಲಾಸ್ ಇಸ್ ಈಕ್ವಲ್ ಟು ಮೆನ್. ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಗೆಟ್ ಆಟ್ರಿಬ್ಯೂಟ್ ಅಂತ. ಗೆಟ್ ಆಟ್ರಿಬ್ಯೂಟ್ ಆಲ್ರೆಡಿ ನಮಗೆ ಗೊತ್ತಿದೆ, ಗೊತ್ತಿರೋ ಆಟ್ರಿಬ್ಯೂಟ್ ನ ಇಲ್ಲಿ ಡಬಲ್ ಕೊಟೇಶನ್ ಒಳಗಡೆ ಕೊಡಬೇಕು. ಫಾರ್ ಎಕ್ಸಾಂಪಲ್ ಕ್ಲಾಸ್ ಅಂತ ಕೊಡ್ತಾ ಇದ್ದೀನಿ, ಆಟ್ರಿಬ್ಯೂಟ್ ನೇಮ್ ಕೊಟ್ಟಿದ್ದೀನಿ. ರಿಫ್ರೆಶ್ ಮಾಡಿದಾಗ ಆಟ್ರಿಬ್ಯೂಟ್ ನೇಮ್ ನಮ್ ವ್ಯಾಲ್ಯೂ ಏನ್ ಕೊಟ್ಟಿದೀವಿ ತೋರಿಸ್ತಾ ಇದೆ. ಆಟ್ರಿಬ್ಯೂಟ್ ನೇಮ್ ಕ್ಲಾಸ್. ಮೆನು ಇಲ್ಲಿ ನೀವು ನೋಡಬಹುದು, ಮೆನು ಅನ್ನೋ ಎಲಿಮೆಂಟ್ ಇದು ಐಡಿ ಇಸ್ ಈಕ್ವಲ್ ಟು ಮೆನು. ಇದರಲ್ಲಿ ಕ್ಲಾಸ್ ಅನ್ನೋ ಆಟ್ರಿಬ್ಯೂಟ್ ನೇಮ್ ಆಟ್ರಿಬ್ಯೂಟ್ ಗೆ ವ್ಯಾಲ್ಯೂ ಏನ್ ಕೊಟ್ಟಿದೀವಿ ಮೆನು, ಆ ಮೆನು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇದು ಗೆಟ್ ಆಟ್ರಿಬ್ಯೂಟ್. ಇಲ್ಲ ಬೇರೆ ಕೊಡಬೇಕು, ಸ್ಟೈಲ್ ಕೊಡ್ತೀನಿ ನಾನು, ಸ್ಟೈಲ್ 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 ಕೊಟ್ಟಾಗ ಆ ಸ್ಟೈಲ್ ಅನ್ನೋ ಆಟ್ರಿಬ್ಯೂಟ್ ಗೆ ಏನ್ ವ್ಯಾಲ್ಯೂಸ್ ಕೊಟ್ಟಿದೀವಿ ಆ ವ್ಯಾಲ್ಯೂಸ್ ಬರುತ್ತೆ. ಒಂದಕ್ಕಿಂತ ಹೆಚ್ಚು ಆಟ್ರಿಬ್ಯೂಟ್ಸ್ ನಾವು ಇಲ್ಲಿ ಕೊಟ್ಟಿದ್ರೆ ಅದು ಸಹ ಬರುತ್ತೆ. ಫಾರ್ ಎಕ್ಸಾಂಪಲ್ ಬಾರ್ಡರ್ ಕೊಡ್ತಾ ಇದ್ದೀನಿ, ಇನ್ನೊಂದು ಕಲರ್ ಕೊಡೋಣ, ಕಲರ್ ಕೊಡ್ತಾ ಇದ್ದೀನಿ ರೆಡ್ ಅಂತ. ಎರಡ್ ಸೇವ್ ಮಾಡಿದೀನಿ, ಎರಡ್ ವ್ಯಾಲ್ಯೂಸ್ ಸಹ ಇಲ್ಲಿ ಬರುತ್ತೆ, ಬಾರ್ಡರ್ ಕಲರ್ ಎರಡ್ ವ್ಯಾಲ್ಯೂಸ್. ಈ ಸ್ಟೈಲ್ ಅನ್ನೋ ಆಟ್ರಿಬ್ಯೂಟ್ ಒಳಗಡೆ ಕೊಟ್ಟಿದೀವಿ, ಆ ಎರಡು ಸಹ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅದೇ ರೀತಿ ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆಟ್ರಿಬ್ಯೂಟ್ ಗೆಟ್ ಆಟ್ರಿಬ್ಯೂಟ್ ನೋಟ್. ಗೆಟ್ ಆಟ್ರಿಬ್ಯೂಟ್ ನೋಟ್ ಕೊಟ್ಟಾಗ ಆಟ್ರಿಬ್ಯೂಟ್ ನೇಮ್ ಪ್ಲಸ್ ಅದರ ವ್ಯಾಲ್ಯೂ ಎರಡೂ ಬರ್ತಾ ಇದೆ. ಆಟ್ರಿಬ್ಯೂಟ್ ನೇಮ್ ಏನು, ಸ್ಟೈಲ್ ಅಂತ, ಅದರ ವ್ಯಾಲ್ಯೂಸ್ ಏನಿದೆ ಆ ಎರಡೂ ಬರ್ತಾ ಇದೆ. ಇದು ಗೆಟ್ ಆಟ್ರಿಬ್ಯೂಟ್. ಇನ್ನೊಂದು ನೆಕ್ಸ್ಟ್ ಆಟ್ರಿಬ್ಯೂಟ್ ಗೆಟ್ ಆಟ್ರಿಬ್ಯೂಟ್ ನೇಮ್ಸ್ ಅಂತ. ಗೆಟ್ ಆಟ್ರಿಬ್ಯೂಟ್ ನೇಮ್ಸ್ ಇದನ್ನ ನಾವು ಕೊಟ್ಟಾಗ ಯಾವ್ಯಾವ ಆಟ್ರಿಬ್ಯೂಟ್ಸ್ ಇದೆ ಆ ನೇಮ್ ಇಲ್ಲಿ ಬರುತ್ತೆ. ಗೆಟ್ ಆಟ್ರಿಬ್ಯೂಟ್ ನೇಮ್. ಗೊತ್ತಾಗಲ್ಲ ಫ್ರೆಂಡ್ಸ್, ಇದು ನಾವ್ ವ್ಯಾಲ್ಯೂನ ಗೆಟ್ ಮಾಡಕ್ಕೆ ಯೂಸ್ ಮಾಡುವ ಮೆಥಡ್ಸ್ ಏನು ಅಂತ. ಮುಂದಿನ ವಿಡಿಯೋಸ್ ಅಲ್ಲಿ ನಾವು ಸೆಟ್ ವ್ಯಾಲ್ಯೂ ಬಗ್ಗೆ ನೋಡೋಣ, ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದು ಆಪ್ಷನ್ಸ್ ಇದೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ ನ ಇಷ್ಟವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.